ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿಗೆ ಸ್ವಾಗತ ಸುಸ್ವಾಗತ ರಾಜ್ಯ ಸರ್ಕಾರಿ ನೌಕರರಿಗೆ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಡಿ ಎ ಹೆಚ್ಚಳ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಯಾಕೆ ಈ ರೀತಿಯಾದಂಥ ಮಾಹಿತಿ ಇದೆ ಈ ಒಂದು ಮಾಹಿತಿ ಯಾವ ರೀತಿಯಾಗಿ ಇರಲಿದೆ ಕೇಂದ್ರದಲ್ಲಿ ಯಾವ ರೀತಿಯಾದಂಥ ಮಾಹಿತಿ ಇದೆ ಎಂಬುದ್ರ ಬಗ್ಗೆ ದಯವಿಟ್ಟು ಮಾಹಿತಿಯನ್ನು ತಿಳಿದುಕೊಳ್ಳಿ ರಾಜ್ಯದಲ್ಲಿ ಬ್ರೇಕಿಂಗ್ ನ್ಯೂಸ್ ಇದೆ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತೆ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಅಷ್ಟು ತುಟ್ಟಿ ಭತ್ತೆ ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಏನೆಂದರೆ ರಾಜ್ಯದ ಸರ್ಕಾರಿ ನೌಕರರ ತುಟ್ಟಿ ಭತ್ತೆಯಲ್ಲಿ ತ್ರೀ ಪಾಯಿಂಟ್ ಸೆವೆನ್ ಅಷ್ಟು ಡಿ ಎ ಹೆಚ್ಚಳವಾಗುವ ಕನ್ಫರ್ಮೇಷನ್ ಬಂದಿದೆ ಯಾಕಂದರೆ ಕೇಂದ್ರದಲ್ಲಿ ನಿನ್ನೆ ತಾನೇ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ನಾಲ್ಕು ಪರ್ಸೆಂಟ್ದಷ್ಟು ತುಟ್ಟಿ ಭತ್ತೆ ಡಿ ಎ ಹೆಚ್ಚಳ ಮಾಡಲಾಯಿತು ಜೊತೆಗೆ ಬೇಸಿಕ್ನೊಂದಿಗೆ ಡಿ ಎ ಮರ್ಜ್ ಮಾಡಲಾಯಿತು ಅದಕ್ಕೆ ಅನುಗುಣವಾಗಿ ಕರ್ನಾಟಕ ರಾಜ್ಯದಲ್ಲಿಯೂ ಸಹ ಕಾಂಗ್ರೆಸ್ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ರಾಜ್ಯದ ಸರ್ಕಾರಿ ನೌಕರರಿಗೆ ಕೇಂದ್ರಕ್ಕೆ ಅನುಗುಣವಾಗಿ ಎರಡು ಮೂರು ದಿನಗಳ ಒಳಗಾಗಿಯೇ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಅಷ್ಟು ತುಟ್ಟಿ ಭತ್ತೆ ಡಿ ಎ ಹೆಚ್ಚಳಕ್ಕೆ ಕ್ರಮವನ್ನು ವಹಿಸಲಾಗುವುದಂತಹ ಒಂದು ಒಪ್ಪಿಗೆಯನ್ನು ನೀಡಿದ್ದಾರೆ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೂ ಸಹ ಬ್ರೇಕಿಂಗ್ ನ್ಯೂಸ್ ಇದೆ ಒಂದು ರಾಜ್ ಕೇಂದ್ರಕ್ಕೆ ಅನುಗುಣವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೂ ಸಹ ಒಂದು ಈ ಒಂದು ತುಟ್ಟಿ ಭತ್ತೆ ಹೆಚ್ಚಳ ಆಗಲಿದೆ ತುಟ್ಟಿ ಭತ್ತೆಯಲ್ಲಿ ಒಂದು ನಾಲ್ಕು ಪರ್ಸೆಂಟ್ ಕೇಂದ್ರದಲ್ಲಿ ಆದರೂ ಸಹ ರಾಜ್ಯದಲ್ಲಿಯೂ ಸಹ ತ್ರೀ ಪಾಯಿಂಟ್ ಸೆವೆನ್ ಫೈ ಅಟ್ಲೀಸ್ಟ್ ಬರಲಿದ್ದು ಜನವರಿಯಿಂದ ಪೂರ್ವಾನುವಾಗುವಂತೆ ಜಾರಿಗೆ ಬರಲಿದೆ ಈ ಒಂದು ತುಟ್ಟಿ ಭತ್ತೆ ಎಂಬುದರ ಬಗ್ಗೆ ಮಾಹಿತಿ ಸರ್ಕಾರಿ ನೌಕರಿಗೆ ಸಿಹಿ ಸುದ್ದಿ ಇದೆ ರಾಜ್ಯ ಮತ್ತು ಕೇಂದ್ರದಲ್ಲಿ ಒಂದು ಕೇಂದ್ರದ ಅನುಗುಣವಾಗಿ ರಾಜ್ಯದಲ್ಲಿಯೂ ಸಹ ನಾಲ್ಕಕ್ಕೆ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಅಷ್ಟು ಒಂದು ತುಟ್ಟಿ ಬತ್ತಿ ಹೆಚ್ಚಳವಾಗಲಿದ್ದು ನೌಕರರ ಒಂದು ಸಂತೋಷ ದುಪ್ಪಟ್ಟಾಗಿದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಅದನ್ನು ಎರಡು ತಿಂಗಳ ಪೆಂಡಿಂಗ್ ಡೇ ಸಹ ಒಂದು ಮಾರ್ಚ್ ತಿಂಗಳ ಈ ಒಂದು ಈ ಒಂದು ಶಾಲರಿಯಲ್ಲಿ ಒಂದು ಸೇರಿಸಿ ಶಿಹರಿಯರ್ಸನ್ನು ಹಾಕಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ಮಾಹಿತಿ ಎಷ್ಟು ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಚಾನಲ್ಗೆ ಶುಭ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಅಪ್ಡೇಟ್ಸ್ ಎಲ್ಲರಿಗೂ ಧನ್ಯವಾದ ರಾಜ್ಯ ಸರ್ಕಾರಿ ನೌಕರಿಗೆ ಸಿಹಿ ಸುದ್ದಿ ಕೇಂದ್ರಕ್ಕೆ ಅನುಗುಣವಾಗಿ ಕೇಂದ್ರದಲ್ಲಿ ನಾಲ್ಕು ಪರ್ಸೆಂಟ್ ಇದಾದರೆ ರಾಜ್ಯದಲ್ಲಿ ತ್ರೀ ಪಾಯಿಂಟ್ ಸೆವೆನ್ ಫೈವ್ ರಾಜ್ಯ ಸರ್ಕಾರಿ ನೌಕರಿಗೂ ಸಹ ತುಟ್ಟಿ ಭತ್ತೆ ಹೆಚ್ಚಳವಾಗುವ ಎಲ್ಲ ಲಕ್ಷಣಗಳು ಬಂದಿದ್ದು ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ತಾತ್ವಿಕ ಒಪ್ಪಿಗೆ ನೀಡಿದ್ದಾರೆ ಈ ಆದೇಶವನ್ನು ಎರಡು ಮೂರು ದಿನಗಳ ಒಳಗಾಗಿ ಬರಲಿದೆ